ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಹೈಟೆಕ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಮೊಬೈಲ್ನ ಜಿಮೇಲ್ ಆ್ಯಪ್ಗೆ ಡಾರ್ಕ್ ಮೋಡ್ನ ಬಿಡಬೇಕಂತ ಇದ್ದಾರೆ ಫ್ರೆಂಡ್ಸ್. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಅದರಿಂದ ಏನೇನು ಇಂಪ್ರೂವ್ ಅಂತ ಹೇಳ್ತೀನಿ, ಜೊತೆಗೆ ಅದು ಯಾವತ್ತಿಂದ ನಿಮಗೆ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಕಾಣುವ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಡಾರ್ಕ್ ಮೋಡನ್ನು ಆಗಲೇ ಫೇಸ್ಬುಕ್ಕು, ಮೆಸೆಂಜರ್ ಮತ್ತು ಕ್ರೋಮ್ನಂಥ ಜನಪ್ರಿಯ ಅಪ್ಲಿಕೇಶನ್ನಲ್ಲಿ ಡಾರ್ಕ್ ಮೋಡನ್ನು ಬಿಟ್ಟಿದ್ದಾರೆ, ಮತ್ತು ವಾಟ್ಸಪ್ನಲ್ಲೂ ಕೂಡ ಈಗ ಬಿಡಬೇಕಂತ ಇದ್ದಾರೆ ಫ್ರೆಂಡ್ಸ್. ಅದಕ್ಕೆ ಅವರು ತಯಾರಿ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್. ಮತ್ತು ಡಾರ್ಕ್ ಮೋಡಿಂದ ನಿಮಗೆ ಏನೇನು ಉಪಯೋಗ ಅಂದರೆ, ಕಣ್ಣಿಗೆ ಅದು ಕುಕ್ಕಲ್ಲ ಫ್ರೆಂಡ್ಸ್. ಈಗ ನಿಮಗೆ ಪ್ರಾಬ್ಲಮ್ ಕಣ್ಣಿಗೆ ಅದು ಬ್ರೈಟ್ನೆಸ್ ಕುಕ್ಕಲ್ಲ, ಅದು ಒಂದು. ನೆಕ್ಸ್ಟು ಬ್ಯಾಟ್ರಿ ಜಾಸ್ತಿ ಹೋಗಲ್ಲ ಫ್ರೆಂಡ್ಸ್ ಡಾರ್ಕ್ ಮೋಡಿದ್ರೆ, ಅದಕ್ಕೋಸ್ಕರ ಗೂಗಲ್ನವರು ಇದನ್ನು ಬಿಡ್ಬೇಕಂತಿದ್ದಾರೆ. ಡಾರ್ಕ್ ಮೋಡನ್ನು ಮೊದಲು ಜಿಮೇಲ್ಗೆ ಬಿಟ್ಬಿಟ್ಟು, ನೆಕ್ಸ್ಟ್ ಆ ನಂತರ ಗೂಗಲ್ ಅಸಿಸ್ಟೆಂಟ್, ಹಾಗೆ ಗೂಗಲ್ ಸರ್ಚ್, ಗೂಗಲ್ ಡಿಸ್ಕವರ್, ಗೂಗಲ್ ಸೆಟ್ಟಿಂಗ್ಸ್, ಇವಕ್ಕೆಲ್ಲ ಆನಂತರ ಡಾರ್ಕ್ ಮೋಡನ್ನ ಬಿಡಬೇಕಂತಿದ್ದಾರೆ ಫ್ರೆಂಡ್ಸ್. ಈ ಡಾರ್ಕ್ ಮೋಡನ್ನು ಜುಲೈ 2 ಇದೇ ತಿಂಗಳು, ಈಗ ಮುಂಬರೋ ತಿಂಗಳು ಜುಲೈ 2 ಜಿಮೇಲ್ನಲ್ಲಿ ಡಾರ್ಕ್ ಮೋಡನ್ನು ಬಿಡ್ತಾರೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.